ಆಸೂತನಂತ ಪವಿತ್ರಾತ್ಮ ನಾಮದಲ್ಲಿ ಆಮೇನ್. ಪ್ರಭು ಯೇಸುನಲ್ಲಿ ಆತ್ಮೀಯ ಸಹೋದರ ಸಹೋದರರೇ, ಇಂದು ಧರ್ಮಸಭೆ ಸಂತರು ಮತ್ತು ಪೋಪ್ ಜಗದ್ಗುರುಗಳಾಗಿರುವ ಸಂತ ಗ್ರೆಗೋರಿ ಇವರ ಸ್ಮರಣೆಯನ್ನು ಆಚರಿಸುತ್ತದೆ. ಧರ್ಮಸಭೆಯಲ್ಲಿ ಪ್ರಭು ಯೇಸು ಕ್ರಿಸ್ತರ ಶುಭ ಸಂದೇಶವನ್ನು ಇಂಗ್ಲಿಷ್ ದೇಶಗಳಾದ ಇಂಗ್ಲೆಂಡ್ ಕಡೆ ಸಾರಲು ಮಿಷನರಿಗಳನ್ನು ಕಳಿಸಿ ಧರ್ಮಸಭೆಯ ಆರಾಧನಾ ವಿಧಿಗಳಲ್ಲಿ ಹಲವಾರು ಬದಲಾವಣೆಗಳನ್ನು ತಂದು ಬಲಿಪೂಜೆ ಸಮಯದಲ್ಲಿ ಹಾಡಲು ಗ್ರೆಗೋರಿಯನ್ ಚಾಂಟ್ ಎನ್ನುವಂತಹ ಸಂಗೀತವನ್ನು ರಚಿಸಿದ ಕೀರ್ತಿ ಈ ಜಗದ್ಗುರುಗಳಿಗೆ ಸೇರುತ್ತದೆ. ಆತ್ಮೀಯ ಸಹೋದರ ಸಹೋದರಿಯರೇ, ಇಂದಿನ ಮೊದಲನೆಯ ವಾಚನದಲ್ಲಿ ಸಂತ ಪೌಲರು ಪ್ರಭು ಯೇಸುವಿನ ಮಹೋನ್ನತ ಶಕ್ತಿ ಕೃಪೆಯ ಬಗ್ಗೆ ನಮಗೆ ತಿಳಿಸುತ್ತಾರೆ. ಇನ್ನು ಮೊದಲನೆಯ ವಾಚನವು ಯೋಹಾನನ ಸುವಾರ್ತೆ ಮೊದಲನೇ ಅಧ್ಯಾಯವನ್ನು ಹೋಲುತ್ತದೆ. ಯಾವ ರೀತಿ ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿ ಇತ್ತು, ಆ ವಾಕ್ಯವೇ ದೇವರಾಗಿತ್ತು, ಉಂಟಾಗಿದ ಸರ್ವವು ಆ ವಾಕ್ಯದ ಮುಖಾಂತರ ಉಂಟಾಗಿತ್ತು ಎಂದು ಸಂತ ಯೋಹಾನರು ಹೇಳುವಂತೆ ಇಂದಿನ ಮೊದಲನೇ ವಾಚನದಲ್ಲಿ ಸಂತ ಪೌಲರು ಕೊಲೊಸ್ಸೆಗೆ ಬರೆದ ಪತ್ರದಲ್ಲಿ ಅವರ ಮುಖಾಂತರವೇ ಉಂಟಾಗಿದ್ದೆಲ್ಲವೂ, ಭೂಮಿ ಸ್ವರ್ಗದೆಲ್ಲವನ್ನು ಅವರ ಮುಖಾಂತರವೇ, ಕಾಣುವುದು ಕಾಣದಿರುವುದು ಎಲ್ಲವೂ ಅವರ ಮುಖಾಂತರ ಉಂಟಾಯಿತು. ಸಕಲ ಅಧಿಕಾರವು ಸರ್ವಶಕ್ತಿಗಳು ಅವರ ಮುಖಾಂತರವೇ ಉಂಟಾಗಿತ್ತು. ಎಲ್ಲಕ್ಕಿಂತಲೂ ಮುಂಚೆ ಅವರು ಇದ್ದರು, ಅವರ ಮುಖಾಂತರವೇ ಎಲ್ಲವೂ ಒಂದಾಗಿ ಹಿಡಿತದಲ್ಲಿಡಲ್ಪಟ್ಟಿದೆ. ಅವರೇ ಧರ್ಮಸಭೆ ಎಂಬ ದೇಹಕ್ಕೆ ತಲೆಯಾಗಿದ್ದಾರೆ. ಸತ್ತವರಿಂದ ಎದ್ದು ಬಂದವರಲ್ಲಿ ಅವರೇ ಮೊದಲನೆಯವರು, ಮತ್ತು ಅವರಲ್ಲಿ ಪ್ರಭು ಯೇಸುವಿನ ರಕ್ತದಲ್ಲಿ ನಮಗೆ ಶಾಂತಿಯನ್ನು ನೀಡಿ ಭೂಮಿ ಆಕಾಶದಲ್ಲೂ ಪರಲೋಕದಲ್ಲಿರುವ ಎಲ್ಲವನ್ನು ಅವರಲ್ಲಿಯೇ ಒಂದುಗೂಡಿಸಲು ತಂದೆಯಾದವರು ಬಯಸಿದರೆ ಎಂದು ಪ್ರಭು ಯೇಸುವಿನ ಅತಿಶಯವಾದ ಕೃಪೆಯ ಬಗ್ಗೆ ಸಂತ ಪೌಲರು ಮೊದಲನೇ ವಾಚನದಲ್ಲಿ ಹೇಳುತ್ತಾರೆ. ಆತ್ಮೀಯ ಸಹೋದರ ಸಹೋದರರೇ, ಭೂಲೋಕದಲ್ಲೂ ಪರಲೋಕದಲ್ಲೂ ನಮಗೆ ಬೇಕಾದಂಥ ರಕ್ಷಣೆ ನೀಡುವುದು ಒಂದೇ ಒಂದು ನಾಮ, ಅದು ಪ್ರಭು ಯೇಸುವಿನ ನಾಮವಾಗಿದೆ. ಇವರ ನಾಮದಲ್ಲಿ ನಮ್ಮ ನಂಬಿಕೆ ನಿರಿಸಿ ಅವರ ಕಲ್ವಾರಿ ಶಿಲೆಗೆ ಮತ್ತು ಪುನರುತ್ಥಾನದ ಪ್ರಭೆಯನ್ನು ಅನುಭವಿಸಿ ಮುಂಬರುವ ಪುನರುತ್ಥಾನದಲ್ಲಿ ಅವರ ಜೊತೆ ಭಾಗ್ಯ ಕೃಪೆಗಾಗಿ ನಾವು ಪ್ರಭುವಿನಲ್ಲಿ ಪ್ರಾರ್ಥಿಸೋಣ. ಪ್ರಾರ್ಥಿಸೋಣ. ನಮ್ಮ ಬದುಕಿಗೆ ಬೆಳಕು, ನಮ್ಮ ಜೀವವು ಆಗಿರುವ ಪ್ರಭುವೆ, ಇದು ನಿಮ್ಮನ್ನು ಆಶ್ರಯಿಸಿಕೊಂಡು ನಿಮ್ಮಲ್ಲಿ ಭರವಸೆ ನಿರಿಸಿ ನಿಮ್ಮ ಕಲ್ವಾರು ಶಿಲುಬೆಯ ಪಾಡು ಪುರುತ್ಥಾನಗಳಲ್ಲಿ ನಾವು ವಿಶ್ವಾಸವನ್ನು ಇರಿಸಿ ದೀಕ್ಷಾಸ್ನಾನದ ಮುಖಾಂತರ ನಿಮ್ಮಲ್ಲಿ ಹೊಸ ಜೀವನ ಪಡೆದ ನಾವು ನಿಮ್ಮ ಪ್ರಭೆಯಲ್ಲಿಯೂ ನಿಮ್ಮ ಮಹಿಮೆಯಲ್ಲಿಯೂ ನಾವು ಪಾತ್ರರಾಗುವಂಥ ಬದುಕನ್ನು ಜೀವಿಸಿ ನಿಮ್ಮಲ್ಲಿ ನಿಮ್ಮವರಾಗಿ ಬಾಳು ಕೃಪೆ ನಮಗೆ ಕರುಣಿಸರಿ. ನಿಮ್ಮ ಪರಿಶುದ್ಧವಾದ ಹೆಸರಲ್ಲಿ ನಾವು ಪ್ರಾರ್ಥಿಸುತ್ತೇವೆ ತಂದೆಯೇ, ಆಮೇನ್. ಸರ್ವಶಕ್ತ ದೇವರಾದ ಪಿತಾಸ್ತು ಪವಿತ್ರಾತ್ಮರು ನಿಮ್ಮನ್ನು ಆಶೀರ್ವದಿಸಲಿ, ಆಮೇನ್.